ತಾಲೂಕಿನ ಗಳತ್ಗ ಗ್ರಾಮದ ಧನಲಕ್ಷ್ಮಿ ಕೋ ಆಫ್ ಕ್ರೆಡಿಟ್ ಸೊಸೈಟಿಯು ಆರ್ಥಿಕ ಸಮೃದ್ಧಿಯೊಂದಿಗೆ ಯಶಸ್ವಿಯಾಗಿ 24 ವಸಂತಗಳನ್ನು ಕಳೆದಿದ್ದು 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು ಚಿಂಚನಿಯ ಅಲ್ಲಂಪ್ರಭು ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯೊಂದಿಗೆ ಬೆಳ್ಳಿ ಹಬ್ಬ ಆಚರಿಸಲಾಯಿತು. ನಿಪ್ಪಾನಿ ತಾಲೂಕಿನ ಗಳತ್ಗ ಗ್ರಾಮದ ಧನಲಕ್ಷ್ಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ಆರ್ಥಿಕ ಸಮೃದ್ಧಿಯೊಂದಿಗೆ ಯಶಸ್ವಿಯಾಗಿ 24 ವಸಂತಗಳನ್ನು ಕಳೆದು 25ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದರಿಂದ ಚಿಂಚನಿ ಅಲ್ಲಮಪ್ರಭು ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಸುರೇಶ್ ಹಿರೇಮಠ್ ಅವರಿಂದ ಮಂತ್ರ ಪೂಜಾ ವಿಧಿ ಪಠನದೊಂದಿಗೆ ಸಂಸ್ಥೆಯ ಕಾರ್ಯಾಲಯದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯೊಂದಿಗೆ ಆಡಳಿತ ಮಂಡಳಿಯ ವತಿಯಿಂದ ಬೆಳ್ಳಿ ಹಬ್ಬ ಆಚರಿಸಲಾಯಿತು. ಬೆಳಗ್ಗೆ ಸಂಸ್ಥೆಯ ಸಂಸ್ಥಾಪಕ ಅಶೋಕ್ ಪಾಟೀಲ್ ಹಾಗೂ ಅಧ್ಯಕ್ಷ ರಾಜ್ಕುಮಾರ್ ಗಾಯಕ್ವಾಡ್ ಸೇರಿ ಸಂಸ್ಥೆಯ ಸರ್ವಸಂಚಾಲಕರ ಉಪಸ್ಥಿತಿಯಲ್ಲಿ ಚಿಂಚನಿ ಅಲ್ಲಮ ಪ್ರಭುಗಳನ್ನು ಪೂಜಾ ವಿಧಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಾಯಿತು. ಇದೇ ವೇಳೆಗೆ ಸಂಸ್ಥೆಯ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಶ್ರೀಗಳ ಪಾದ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆ ನೆರವೇರಿತು. ಇದೇ ವೇಳೆ ಆಗಮಿಸಿದ್ದ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ರಮೇಶ್ ಕತ್ತಿಯವರನ್ನು ಅದ್ದೂರಿಯಾಗಿ ಪೂಜಾ ಸ್ಥಳಕ್ಕೆ ಬರಮಾಡಿಕೊಂಡು ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಪೂಜಾ ವಿಧಿಯ ನಂತರ ಸ್ವತಃ ಅಲ್ಲಮ ಪ್ರಭು ಶ್ರೀಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ ರೈತ ಸದಸ್ಯರಿಗೆ ಅನ್ನ ಸಂತರ್ಪಣೆ ಮಾಡುವುದರೊಂದಿಗೆ ಭಕ್ತಿ ಪ್ರೀತಿ ಪ್ರಸಾದದ ಮಹತ್ವ ತೋರಿದರು. ಬೆಳ್ಳಿ ಹಬ್ಬ ಸಮಾರಂಭದಲ್ಲಿ ಹಾಲಸಿದ್ಧನಾಥ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಚಂದ್ರಕಾಂತ್ ಕೋಟಿವಾಲೆ, ಅನ್ನ ಸಾಹೇಬ್ ಹವಲೆ, ಸಂಸ್ಥೆಯ ಅಧ್ಯಕ್ಷ ರಾಜ್ಕುಮಾರ್ ಗಾಯಕ್ವಾಡ್, ಉಪಾಧ್ಯಕ್ಷ ಅಶೋಕ್ ವಡ್ಡರ್, ಸಂಚಾಲಕರಾದ ರಾವ್ ಸಾಬ್ ಚೌಗುಲೆ, ಸುರೇಶ್ ಪಾಟೀಲ್, ಅನ್ನ ಸಾಹೇಬ್ ನಾಂದನೆ, ಪುರಂದರ್ ಬೆಡಕಿಹಾಳೆ, ಕೇದಾರಿ ಲಟ್ಟೆ, ಲಕ್ಕಪ್ಪ ಪಿಸುತ್ರೆ, ಸಾತ್ಗೌಡ ಪಾಟೀಲ್, ಪ್ರತಿಭಾ ಪಾಟೀಲ್, ಸುನೀತಾ ಗೋದ್ರೆ, ಶ್ರೀಮಂತ್ ಕುಂಭಾರ್, ಬಾಬಾ ಸಾಬ್ ಪಾಟೀಲ್, ರಾಮು ಸಂಗೋಟೆ, ಕಾರ್ಯದರ್ಶಿ ಶಿವಾನಂದ ಲಟ್ಟೆ ಉಪಸ್ಥಿತರಿದ್ದರು. ತಾಂಡವ ಗೈದವಾಗೆ ಡಮರು ತ್ರಿಶೂಲ ಉರುಗವ ಧರಿಸಿದ ಸಿದ ಎಂಬಿ ಚಿಂಚನೆ ಸತ್ಯಂ ನ್ಯೂಸ್ ಸದಲ್ಗ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.